ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದ ಎಸ್ಡಿಎ ಟಿ ನರಸೀಪುರ ತಾಲೂಕು ಕಚೇರಿ ಮೇಲೆ ದಾಳಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಕಂದಾಯ ಇಲಾಖೆ ನೌಕರ ವೇಣುಗೋಪಾಲ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಎಸ್ಡಿಎ ಟಿ ನರಸೀಪುರ ತಾಲೂಕು ಕಚೇರಿ ಮೇಲೆ ದಾಳಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಕಂದಾಯ ಇಲಾಖೆ ನೌಕರ ವೇಣುಗೋಪಾಲ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅದು ಕೂಡ 10,000 ಲಂಚ ಪಡೆಯುವ ವೇಳೆ ನೌಕರ ಸಿಕ್ಕಿ ಬಿದ್ದಿದ್ದಾನೆ. ಈ ಸಂಬಂಧ ಲೋಕಾಯುಕ್ತಕ್ಕೆ ನಿಂಗರಾಜು ಎಂಬ ವ್ಯಕ್ತಿ ದೂರನ್ನ ನೀಡಿದ್ರು. ಡಿವೈಎಸ್ಪಿ ಕೃಷ್ಣಯ್ಯ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. 2022ನೇ ಸಾಲಿನಲ್ಲಿ ಎಸ್ಡಿಎ ಆಗಿ ವೇಣುಗೋಪಾಲ್ ಆಯ್ಕೆಯಾಗಿದ್ದ. ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಎಸ್ಡಿಎ. 2022ನೇ ಸಾಲಿನಲ್ಲಿ ಎಸ್ಡಿಎ ಆಗಿ ವೇಣುಗೋಪಾಲ್ ಆಯ್ಕೆಯಾಗಿದ್ದ. ಟಿ ನರಸೀಪುರ ತಾಲೂಕು ಕಚೇರಿ ಮೇಲೆ ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಕಂದಾಯ ಇಲಾಖೆ ನೌಕರ ವೇಣುಗೋಪಾಲ್ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು 10,000 ರೂಪಾಯಿಯನ್ನ ಲಂಚ ಪಡೆಯುವ ವೇಳೆ ಈ ನೌಕರ ಸಿಕ್ಕಿ ಬಿದ್ದಿದ್ದಾನೆ. ಈ ಸಂಬಂಧ ಲೋಕಾಯುಕ್ತಕ್ಕೆ ನಿಂಗರಾಜು ಎಂಬ ವ್ಯಕ್ತಿ ದೂರನ್ನು ಕೂಡ ನೀಡಿದ್ರು. ಆ ದೂರಿನ ಅನ್ವಯ ಡಿವೈಎಸ್ಪಿ ಕೃಷ್ಣಯ್ಯ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. 10,000 ಲಂಚ ಪಡೆಯುವ ವೇಳೆ ಈ ನೌಕರ ಸಿಕ್ಕಿ ಬಿದ್ದಿದ್ದಾನೆ. ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಈ ಎಸ್ಡಿಎ ನೌಕರ ಬಿದ್ದಿರುವಂಥದ್ದು. 2022ನೇ ಸಾಲಿನಲ್ಲಿ ಎಸ್ಡಿಎ ಆಗಿ ವೇಣುಗೋಪಾಲ್ ಆಯ್ಕೆಯಾಗಿದ್ರು. 2022ನನ್ನು ಕೂಡ ಈ ವ್ಯಕ್ತಿ ಕರ್ತವ್ಯ ನಿರತರಾಗಿದ್ದರು. 10,000 ಲಂಚ ಪಡೆಯುವ ವೇಳೆ ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂಥದ್ದು. ಕಂದಾಯ ಇಲಾಖೆ ನೌಕರ ವೇಣುಗೋಪಾಲ್ ಇದೀಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತಕ್ಕೆ ನಿಂಗರಾಜು ಎಂಬ ವ್ಯಕ್ತಿ ದೂರನ್ನು ನೀಡಿರ್ತಾರೆ. ಈ ಲಂಚ ಪಡೆಯುವುದನ್ನು ನಿಂಗರಾಜ್ ಎಂಬ ವ್ಯಕ್ತಿ ದೂರನ್ನು ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಡಿವೈಎಸ್ಪಿ ಕೃಷ್ಣಯ್ಯ ನೇತೃತ್ವದಲ್ಲಿ ಲೋಕಾಯುಕ್ತ ದಾಳಿಯನ್ನು ಮಾಡಿದ ಎಸ್ ಬಿಜೆಪಿ ಶಾಸಕರ ಪುತ್ರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಶಾಸಕ ಮಾಡಲ್ ವಿರೂಪಾಕ್ಷಪ್ಪ ಮನೆಯಲ್ಲಿ ಭಾರೀ ಶೋಧ ಕಾರ್ಯ ಮುಂದುವರೆದಿದೆ. ಡಾಲರ್ಸ್ ಕಾಲೋನಿಯಲ್ಲಿರುವ ಶಾಸಕರ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿ ಚೀಫ್ ಅಕೌಂಟೆಂಟ್ ಪ್ರಶಾಂತ್ ಮಾಡಲ್ ಅನ್ನ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ದಾಳಿಯ ವೇಳೆ 1.62 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. 40 ಲಕ್ಷ ರೂಪಾಯಿ ಲಂಚಕ್ಕೆ ಪ್ರಶಾಂತ್ ಬೇಡಿಕೆಯನ್ನ ಇಟ್ಟಿದ್ದ. ತಂದೆಯ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು 40 ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ದ ಈತ. ಪ್ರಶಾಂತ್ ಮಾಡಲ್ಗೆ ಸೇರಿದ ವಿವಿಧ ಸ್ಥಳಗಳಲ್ಲೂ ಕೂಡ ಲೋಕಾಯುಕ್ತರು ತಲಾಶ್ ಮಾಡುತ್ತಿದ್ದಾರೆ. ಚನ್ನಗಿರಿಯ ಬಿಜೆಪಿ ಶಾಸಕರ ಪುತ್ರನಿಗೆ ಲೋಕಾಯುಕ್ತ ಶಾಕ್ ಅನ್ನ ನೀಡಿದೆ. ಕಂತೆ ಕಂತೆ ಹಣ ಪಡೆಯುತ್ತಿದ್ದಾಗ ಪ್ರಶಾಂತ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 81 ಲಕ್ಷಕ್ಕೆ ಶಾಸಕರ ಪುತ್ರ ಪ್ರಶಾಂತ್ ಬೇಡಿಕೆಯನ್ನ ಇಟ್ಟಿದ್ದ. ಮುಂಗಡ 40 ಲಕ್ಷ ಹಣ ಪಡೆಯುತ್ತಿದ್ದಾಗಲೇ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ. ಶಾಸಕ ಮಾಡಲ್ ವಿರೂಪಾಕ್ಷಪ್ಪ ಅವರ ಪುತ್ರ ಪ್ರಶಾಂತ್ ಮುಂಗಡ 40 ಲಕ್ಷ ಹಣ ಪಡೆಯುತ್ತಿದ್ದಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ. ಕಾಂಗ್ರೆಸ್ಗೆ ಅಸ್ತವಾದ ಶಾಸಕರ ಪುತ್ರನ ಲಂಚ ಪುರಾಣ. ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಲೋಕಾಯುಕ್ತ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. 2017ರಲ್ಲಿ ಕೆಐಆರ್ಡಿಎಲ್ನಲ್ಲಿದ್ದಾಗ ಪ್ರಶಾಂತ್ ಮಾಡಲ್ ಅನ್ನ ಅಮಾನತು ಕೂಡ ಮಾಡಲಾಗಿತ್ತು. 55 ಕೋಟಿ ಹಣವನ್ನ ಕಬಳಿಕೆ ಪ್ರಕರಣದ ಆರೋಪಿಯಾಗಿದ್ರು ಪ್ರಶಾಂತ್. ಕೆಆರ್ಐಡಿಎಲ್ನಲ್ಲಿ ಠೇವಣಿ ಇಟ್ಟಿದ್ದ 55 ಕೋಟಿ ಹಣವನ್ನ ಕಬಳಿಕೆ ಮಾಡಿದ್ದಾರೆಂಬ ಆರೋಪ ಕೂಡ ಈತನ ಮೇಲಿದೆ. ಪ್ರಶಾಂತ್ ಸೇರಿ ಮೂವರನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು. ನಂತರ ಪ್ರಕರಣವನ್ನ ಸಿಐಡಿ ತನಿಖೆಗೂ ಕೂಡ ರಾಜ್ಯ ಸರ್ಕಾರ ವಹಿಸಿತ್ತು. ಸುರತ್ಕಲ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. 2017ರಲ್ಲಿ ಕೆಐಆರ್ಡಿಎಲ್ನಲ್ಲಿದ್ದಾಗ ಪ್ರಶಾಂತ್ ಮಾಡಲ್ ಅನ್ನ ಅಮಾನತು ಕೂಡ ಮಾಡಲಾಗಿತ್ತು. 55 ಕೋಟಿ ಹಣವನ್ನ ಕಬಳಿಕೆ ಮಾಡಿದ್ದಾರೆಂಬ ಆರೋಪದ ಮೇಲೆ ಈತನನ್ನ ಅಮಾನತು ಕೂಡ ಮಾಡಲಾಗಿತ್ತು. ಕೆಆರ್ಐಡಿಎಲ್ನಲ್ಲಿ 55 ಕೋಟಿ ಹಣವನ್ನ ಠೇವಣಿ ಇಟ್ಟಿದ್ದ. ಕಬಳಿಕೆ ಆರೋಪವನ್ನ ಮಾಡಿ ಈತನನ್ನ ಅಮಾನತು ಕೂಡ ಮಾಡಲಾಗಿತ್ತು. ಪ್ರಶಾಂತ್ ಸೇರಿ ಮೂವರನ್ನೂ ಕೂಡ ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು. ನಂತರ ಈ ಪ್ರಕರಣವನ್ನ ಸಿಐಡಿ ತನಿಖೆಗೂ ಕೂಡ ರಾಜ್ಯ ಸರ್ಕಾರ ವಹಿಸಿತ್ತು. ಎಂಎಲ್ಎ ಪುತ್ರ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಶಾಸಕ ಮಾಡಲ್ ವಿರೂಪಾಕ್ಷ ಒಡೆತನದ ಕೆಎಂಬಿ ಮ್ಯಾನ್ಸನ್ಸ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಡಿವೈಎಸ್ಪಿಗಳಾದ ಸತೀಶ್ ರೆಡ್ಡಿ, ಪ್ರವೀಣ್ ಕುಮಾರ್ ಹಾಗೆ ಬಸವರಾಜ್ ಮುಗುದುಂ, ಬಸವರಾಜ್ ಪುರಾರಿ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಇನ್ಸ್ಪೆಕ್ಟರ್ಗಳಾದ ಮಹದೇವಯ್ಯ, ಮಂಜುನಾಥ್ ಹಾಗೆ ಆನಂದ್ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾಥನ್ನ ನೀಡಿದ್ದಾರೆ. ಒಟ್ಟು 20 ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ರಾತ್ರಿ 8:30 ಸುಮಾರಿಗೆ ಸಂಜಯ್ ನಗರದ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನ ಲೋಕಾಯುಕ್ತ ಪೊಲೀಸರು ನಡೆಸುತ್ತಿದ್ದಾರೆ. ಕಚ್ಚಾ ವಸ್ತು ಪೂರೈಕೆಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ದಾರೆ. ಹಾಗೆ ಶಾಸಕರ ಮನೆಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡಿದ್ದಾರೆ. ಇನ್ನು ಅನೇಕ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದ ದಾಖಲೆಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮನೆಯಲ್ಲಿರುವ ಎಲ್ಲಾ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗಿದೆ. ಸತತ 3 ಗಂಟೆಗಳ ಕಾಲ ಈ ಕಾರ್ಯಾಚರಣೆ ನಡೆಸಿದೆ. ಬ್ಯಾಂಕ್ ಪಾಸ್ಬುಕ್ ಸೇರಿ ವಿವಿಧ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಆಸ್ತಿ ಪತ್ರಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಮಾಡೆಲ್ ವಿರೂಪಾಕ್ಷ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ದಾಖಲೆಗಳು, ಲ್ಯಾಪ್ಟಾಪ್ ಅನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ವಶಕ್ಕೂ ಕೂಡ ಪಡೆದಿದ್ದಾರೆ. ವಿರೂಪಾಕ್ಷಪ್ಪ ಮನೆಯಿಂದ ಲೋಕಾಯುಕ್ತ ಅಧಿಕಾರಿಗಳ ತಂಡ ತೆರಳಿದೆ. ದಾಳಿಯನ್ನು ಸದ್ಯಕ್ಕೆ ಅಧಿಕಾರಿಗಳು ಮೊಟಕುಗೊಳಿಸಿದ್ದಾರೆ. ಬಿಜೆಪಿಗೆ ಸಂಕಷ್ಟ ತಂದೊಡ್ಡಿದ ಆಡಳಿತ ಪಕ್ಷದ ಶಾಸಕರ ಪುತ್ರನ ಲಂಚ ಪುರಾಣ ಇದೀಗ ಬಿಜೆಪಿಗೂ ಕೂಡ ಸಾಕಷ್ಟು ಸಂಕಷ್ಟವನ್ನ ಈ ಪ್ರಕರಣ ತಂದೊಡ್ಡಿದೆ. ಹಾಗೆ ಕಾಂಗ್ರೆಸ್ಗೆ ಇದೊಂದು ಪ್ರಮುಖ ಅಸ್ತ್ರವಾಗಿ ಪರಿಣಮಿಸಿದೆ. 2017ರಲ್ಲೇ ಇವರ ಮೇಲೆ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೂಡ ಇತ್ತು. ಇದರ ಜೊತೆಗೆ ಬಿಜೆಪಿ ಶಾಸಕರ ಪುತ್ರ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮಾಡೆಲ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಟೆಂಡರ್ ಪ್ರಕ್ರಿಯೆಗೆ ಸಂಬಂಧ ಹಣಕ್ಕೆ ಬೇಡಿಕೆಯನ್ನ ಈ ಪ್ರಶಾಂತ್ ಇಟ್ಟಿದ್ದ. ಪ್ರಶಾಂತ್ ಮಾಡೆಲ್ ಸೇರಿ 5 ಬಂಧನವಾಗಿದೆ. ಪ್ರಶಾಂತ್ ಸಿಬ್ಬಂದಿ ಸಿದ್ದೇಶ್ ಹಣ ಕೊಡಲು ಬಂದಿದ್ದ ನಿಕೋಲಸ್. ಬಿಜೆಪಿ ಶಾಸಕರ ಪುತ್ರ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಮಾಡೆಲ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಟೆಂಡರ್ ಪ್ರಕ್ರಿಯೆಗೆ ಸಂಬಂಧ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಈತ. ಪ್ರಶಾಂತ್ ಮಾಡೆಲ್ ಸೇರಿ 5 ಪೊಲೀಸರು ಬಂಧಿಸಿದ್ದಾರೆ. ಪ್ರಶಾಂತ್ ಸಿಬ್ಬಂದಿ ಸಿದ್ದೇಶ್ ಹಣ ಕೊಡಲು ಬಂದಿದ್ದ ನಿಕೋಲಸ್ ಇವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ಶಾಸಕರ ಪುತ್ರ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮಾಡೆಲ್ ವಿರೂಪಾಕ್ಷ ಪುತ್ರನನ್ನ ಪ್ರಶಾಂತ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಇವರ ಮೇಲೆ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಇತ್ತು. ಹಾಗೆ ಎಂಎಲ್ಎ ಪುತ್ರ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಶಾಸಕರ ಮನೆಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡಿದ್ದಾರೆ. ಹಾಗೆ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದ ದಾಖಲೆಗಳಿಗಾಗಿಯೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ರು. ಇದರ ಜೊತೆಗೆ ಅಧಿಕಾರಿಗಳಿಂದ ಮನೆಯಲ್ಲಿರುವ ಎಲ್ಲಾ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ರು. ಸತತ 3 ಗಂಟೆಗಳ ಕಾಲ ಈ ಕಾರ್ಯಾಚರಣೆ ನಡೆದಿತ್ತು. ಇದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಆಸ್ತಿ ಪತ್ರಗಳನ್ನು ಕೂಡ ಪರಿಶೀಲನೆ ನಡೆಸಿದ್ರು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವತಿ. ಎಸ್ ಅಶ್ವತಿ, ಇದೀಗ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ. ಈ ಹಿಂದೆಯೂ ಕೂಡ ಲಂಚ ಆರೋಪ ದಾಖಲಾಗಿದೆ. ಇದರ ಜೊತೆಗೆ ಇವರು ಮುಂಗಡ 40 ಲಕ್ಷ ಹಣವನ್ನು ಕೂಡ ಪಡಿತಾರೋ ಆರೋಪ ಕೂಡ ದಾಖಲಾಗಿದೆ. ಮತ್ತೊಂದು ಏನು ಬ್ರೇಕಿಂಗ್ ನ್ಯೂಸ್ ಅಂತಂದರೆ ಇದೀಗ ಪ್ರಶಾಂತನ ಅರೆಸ್ಟ್ ಕೂಡ ಮಾಡಲಾಗಿದೆ. ಏನಿದೆ ಈ ಸ್ಟೋರಿ ಕುರಿತು ಈಗಿನ ಅಪ್ಡೇಟ್ಸ್? ಸಾಹಿತ್ಯ, ನಿನ್ನೆ ಸಂಜೆ ಸುಮಾರು 6:30 ಸಮಯದಲ್ಲಿ ಏನು ಶಾಸಕ ಬಿಜೆಪಿ ಶಾಸಕರಾಗಿರುವಂತಹ ಮಾಡಾಳ್ ಅಂದ್ರೆ ಶಾಸಕ ಅವರ ಮಗ ಪ್ರಶಾಂತ್ ಮಾಡಾಳ್ ಅಂತೇಳಿ ಅವರ ಮನೆ ಮತ್ತೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರೆ ಸುಮಾರು 80 ಲಕ್ಷ ರೂಪಾಯಿ ಹಣವನ್ನ ಏನು ಲಂಚದ ಹಣವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಂದ್ರೆ ಮುಂಗಡವಾಗಿ 40 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಶಾಂತ್ ಮತ್ತೆ ಪ್ರಶಾಂತ್ ಅವರಿಗೆ ಸೇರಿದಂತಹ ಸುಮಾರು 5 ಆರೋಪಿಗಳನ್ನ ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರೋದು. ಅಂದ್ರೆ ಸತತ ಸುಮಾರು 9 ಗಂಟೆಗಳ ಕಾಲ ನಿನ್ನೆ ಸಂಜೆ 6:30 ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಇಲ್ಲಿವರೆಗೂ ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ ಅವರ ಮನೆಯಲ್ಲಿ ಅಂದ್ರೆ ಶಾಸಕರ ಮನೆ ಮತ್ತೆ ಅವರ ಮಗ
ಕಚೇರಿ ಸೇರಿದಂತೆ ಸುಮಾರು 7 ಕೋಟಿಗೂ ಹೆಚ್ಚು ಹಣವನ್ನ ಈಗ ಸೀಸ್ ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಏನು ಕಳೆದ ರಾತ್ರಿಯೇ ಸುಮಾರು 1 ಕೋಟಿ 62 ಲಕ್ಷ ರೂಪಾಯಿ ಹಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡಿದ್ರು ಅದಾದ ನಂತರ ರಾತ್ರಿಯಿಂದ ಅಂದ್ರೆ ಇಲ್ಲಿವರೆಗೂ ಕೂಡ ಸುಮಾರು 7 ಕೋಟಿ ಹಣವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಏನು ಅಂದ್ರೆ ಐವರು ಪ್ರಶಾಂತ್ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನು ಈಗ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆ ಅಷ್ಟರೊಳಗೆ ಅವರನ್ನು ಲೋಕಾಯುಕ್ತ ಕೋರ್ಟಿಗೆ ಅವರನ್ನು ಹಾಜರುಪಡಿಸಿ ಮತ್ತೆ ಅವರನ್ನು ಏನು ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ವಶಕ್ಕೆ ತೆಗೆದುಕೊಂಡ್ರು ಅಂದ್ರೆ ಪಿಸಿ ಕಚೇರಿಗೆ ಅಂದ್ರೆ ಪೊಲೀಸ್ ಕಚೇರಿಗೆ ತೆಗೆದುಕೊಂಡು ಅವರನ್ನು ವಿಚಾರಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಈಗ ಅವರ ಮನೆಯಲ್ಲಿ ಸಿಕ್ಕಂತಹ ಹಣ ಹಣಕ್ಕೆ ಕಂಪ್ಲೀಟ್ ಆದಂತ ಅವರು ದಾಖಲೆಯನ್ನು ಕೂಡ ಕೊಡಬೇಕಾಗುತ್ತೆ ಸೋ ಹಾಗಾಗಿ ಎಲ್ಲೋ ಒಂದ್ ಕಡೆ ಇವತ್ತಿನ ದಾಳಿ ಏನಿದೆಯೋ ಇವತ್ತಿನ ದಾಳಿ ಇಡೀ ಏನು ಬಿಜೆಪಿ ವಲಯಕ್ಕೆ ಒಂದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ದಾಳಿ ಅಂತ ಹೇಳಬಹುದು ಯಾಕೆಂದ್ರೆ ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ 40% ಸರ್ಕಾರ ಅಂತ ಹೇಳಿ ಸರ್ಕಾರದ ಮೇಲೆ ಸಾಕಷ್ಟು ಅಲಿಗೇಷನ್ ಕೂಡ ಮಾಡಿದ್ರು ಸೋ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಅಲಿಗೇಷನ್ ಗೆ ಒಂದು ಪುಷ್ಟಿ ನೀಡುವಂತೆ ನಿನ್ನೆ ನಡೆದಂತಹ ದಾಳಿ ಒಂದು ಪುಷ್ಟಿ ನೀಡಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರೆಲ್ಲರೂ ಕೂಡ ಈ ಒಂದು ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಕೋಟಿ ಕೋಟಿ ಲಂಚವನ್ನ ಕೊಡಬೇಕಾಗುತ್ತೆ ಅಂದ್ರೆ ಮಿನಿಸ್ಟರ್ಗೆ ಇಷ್ಟು ಅಧಿಕಾರಿಗಳಿಗೆ ಇಷ್ಟು ಅಂತ ಹೇಳಿ ಲಂಚವನ್ನ ಕೊಡಬೇಕಾಗುತ್ತೆ ಅಂತ ಹೇಳಿ ಏನು ಸ್ವತಃ ಕಾಂಗ್ರೆಸ್ನ ಮುಖಂಡರು ಕೂಡ ಆರೋಪವನ್ನ ಕೂಡ ಮಾಡಿದ್ರು ಸೋ ಹಾಗಾಗಿ ಆ ಒಂದು ಆರೋಪಕ್ಕೆ ಈಗ ಪ್ರಶಾಂತ್ ಅವರ ಕಚೇರಿಯಲ್ಲಿ ಮತ್ತೆ ಅವರ ಮನೆಯಲ್ಲಿ ಸಿಕ್ಕಂತಹ ಒಂದು ಅಕ್ರಮ ಆಸ್ತಿ ಅಥವಾ ಅಕ್ರಮ ದಾಖಲೆಗಳು ಅದಕ್ಕೆ ಪುಷ್ಟಿ ನೀಡುವಂತೆ ಯಾಕೆಂತಂದ್ರೆ ಈಗಾಗಲೇ ಏನು ಪ್ರಶಾಂತ್ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಅಂತಂದ್ರೆ ಬಿಡ್ ಆಗಿದಂತಹ ವ್ಯಕ್ತಿಯ ಬಳಿಯೇ ಇವರು ಲಂಚದ ಹಣವನ್ನ ತೆಗೆದುಕೊಂಡಿರುವಂತದ್ದು ಅಂದ್ರೆ ಟೆಂಡರ್ ಕೊಡಿಸುವಂತಹ ಒಂದು ನೆಪದಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನ ರೆಡ್ ಹ್ಯಾಂಡ್ ಆಗಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಇವರು ಸಿಕ್ಕಿರುವಂತದ್ದು ಸೋ ಈಗ ಏನು ಈ ಒಂದು ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಯಾಕೆಂದ್ರೆ ಈಗ ಅವರ ಮನೆಯಲ್ಲಿ ಸಾಕಷ್ಟು ಪ್ರಮಾಣದ ಆಸ್ತಿ ಸಿಕ್ಕಿರುವಂತಹದ್ದು ಮತ್ತೆ ಒಂದಷ್ಟು ಅಮೌಂಟ್ ಕೂಡ ಸಿಕ್ಕಿರುವಂತದ್ದು ಅಂದ್ರೆ ಕೋಟಿ ಕೋಟಿ ಹಣ ಕೂಡ ಸಿಕ್ಕಿರುವಂತದ್ದು ಸೊ ಹಾಗಾಗಿ ಈ ಹಣಕ್ಕೆ ಅವರು ಯಾವ ರೀತಿ ದಾಖಲೆಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದೊಳಬೇಕಾಗಿದೆ ಮತ್ತೆ ಇವತ್ತು ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಅವರು ಮತ್ತೆ ಅವರನ್ನ ವಶಕ್ಕೆ ಅಂದ್ರೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ಅವರನ್ನ ವಶಕ್ಕೆ ತೆಗೆದುಕೊಂಡು ಮತ್ತಷ್ಟು ಕಾಲ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸಾಹಿತ್ಯ ಎಸ್ ಅಶ್ವಥ್ ಇನ್ನು ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮನೆಯಲ್ಲಿ ಈ ರೀತಿ ಆಗಿರುವಂತದ್ದು ಇದ್ರ ಜೊತೆಗೆ ಈ ಪ್ರಕರಣ ಏನಿದೆ ಇದು ಬಿಜೆಪಿಗೂ ಕೂಡ ದೊಡ್ಡ ತಲೆನೋವಾಗಿದೆ ಹಾಗೆ ಇದು ಕಾಂಗ್ರೆಸ್ಗೆ ಒಂದು ಅಸ್ತ್ರವಾಗಿ ಪರಿಣಮಿಸ್ಬಿಡುತ್ತಾ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಖಂಡಿತ ಸಾಹಿತ್ಯ ಯಾಕೆಂತಂದ್ರೆ ಚುನಾವಣೆ ಸಂದರ್ಭ ದಾಳಿ ಬಿಜೆಪಿ ಪಕ್ಷಕ್ಕೆ ಬಿಸಿ ತುಪ್ಪ ಅಂತ ಹೇಳ್ಬೋದು ಯಾಕೆಂತಂದ್ರೆ ಯಾರು ಕೂಡ ಇಂತಹದ್ದೊಂದು ದಾಳಿ ಆಗುತ್ತೆ ಅಂತ ಕೂಡ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಚುನಾವಣೆಯ ಸಂದರ್ಭದಲ್ಲೂ ಬಿಜೆಪಿ ಪಕ್ಷದ ಏನು ಶಾಸಕರ ಮನೆ ಮತ್ತೆ ಅವರ ಮಗನನ್ನ ಅರೆಸ್ಟ್ ಮಾಡಿರುವಂತದ್ದು ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಪಕ್ಷಕ್ಕೆ ಒಂದು ಭಾರಿ ಹೊಡೆತ ಅಂತ ಹೇಳ್ಬೋದು ಯಾಕೆಂತಂದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ನೀವು ಹೇಳಿದಂಗೆ ಒಂದು ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು ಯಾಕೆಂತಂದ್ರೆ ಈ ಹಿಂದೆ ಕೂಡ ಸರ್ಕಾರದ ವಿರುದ್ಧ ಅಂದ್ರೆ ಬಿಜೆಪಿ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ಕೊಂಡ್ ಬಂದಿದ್ರು ಸರ್ಕಾರ ಸರಿಯಾಗಿ ನಡೀತಿಲ್ಲ ಮತ್ತೆ ಪ್ರತಿಯೊಂದಕ್ಕೂ ಕೂಡ ಲಂಚವನ್ನ ತೆಗೆದುಕೊಳ್ಳುತ್ತೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಕೂಡ ಏನು ಆರೋಪಗಳ ಸುರಿಮಳೆಯನ್ನ ಕೂಡ ಮಾಡಿದ್ರು ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇವತ್ತಿನ ಏನು ನಿನ್ನೆ ನಡೆದಂತಹ ದಾಳಿ ಏನಿದೆ ಈ ಒಂದು ದಾಳಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ ಯಾಕಂತಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಈಗಾಗಲೇ ಅವರೊಂದು ಅಷ್ಟೊಂದು ಅಜೆಂಡಾಗಳನ್ನ ಇಟ್ಕೊಂಡಿದ್ರು ಅಂದ್ರೆ 40% ಸರ್ಕಾರ ಮತ್ತೆ ಜೊತೆಗೆ ಅಂದ್ರೆ ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅಂತೇಳಿ ಒಂದಷ್ಟು ಅಜೆಂಡಾಗಳನ್ನ ಇಟ್ಕೊಂಡು ಚುನಾವಣೆ ಎದುರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದೆ ಹೋಗ್ತಾ ಇತ್ತು ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ದಾಳಿ ಏನಿದ್ವಿ ಈ ಒಂದು ದಾಳಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತ್ರವಾಗಿದೆ ಅಂತ ಹೇಳ್ಬೋದು ಸಾಹಿತ್ಯ ಓಕೆ ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ